ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವ ಫ್ಲವರ್ ಶೋನ ತೋರಿಸ್ತೀನಿ ಇಲ್ಲಿ. ಇದು ಆ್ಯಕ್ಚುಲಿ ಫ್ಲವರ್ ಶೋ ಅಂತ ಹೇಳೋದಕ್ಕಿಂತ ಪುನೀತ್ ರಾಜ್ಕುಮಾರ್ ಅವರ ಶೋ ಅಂತಲೇ ಹೇಳ್ಬೋದು. ಸೊ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೌದು ಫ್ರೆಂಡ್ಸ್, ಈ ವರ್ಷದ ಫ್ಲವರ್ ಶೋ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಜ್ಞಾಪಕಾರ್ಥಕವಾಗಿ ಈ ಫ್ಲವರ್ ಶೋನ ಮಾಡಿದ್ದಾರೆ. ಈ ವರ್ಷದ ಫ್ಲವರ್ ಶೋ ಇವರಿಬ್ಬರಿಗೂ ಅರ್ಪಣೆ ಅಂತಲೇ ಹೇಳ್ಬೋದು. ಸೊ ಈ ಫ್ಲವರ್ ಶೋನ 2 ವರ್ಷದ ನಂತರ ಮಾಡ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡಿದ್ದಾರೆ ಅಂತ. ಈ ಲಾಲ್ಬಾಗ್ ಒಂದು ಸುಂದರವಾಗಿರುವಂಥ ಪ್ಲೇಸ್, ಸುಂದರವಾಗಿರುವಂಥ ಉದ್ಯಾನವನ, ಒಂದು ಒಳ್ಳೆ ಪಾರ್ಕ್ ಅಂತಲೇ ಹೇಳ್ಬೋದು. ಇದರಿಂದನೇ ನಮ್ಮ ಬೆಂಗಳೂರಿಗೆ ಗಾರ್ಡನ್ ಸಿಟಿ ಅಂತ ಹೆಸರು ಬಂತು ಅಂತಲೇ ಹೇಳ್ಬೋದು, ನಿಜಕ್ಕೂ ತಪ್ಪಾಗಲ್ಲ. ಸೊ ಬನ್ನಿ, ಇನ್ನು ಗ್ಲಾಸ್ ಹೌಸ್ನಲ್ಲಿ ಮಾಡಿರೋಂಥ ಫ್ಲವರ್ ಶೋನ ನೋಡೋಣ. ನಾವು ನೋಡ್ಬೋದು ಈ ಗ್ಲಾಸ್ ಹೌಸ್ ಮುಂದಗಡೆ ನಮ್ಮ ಪವರ್ ಸ್ಟಾರ್ ಅವರ ಪ್ರತಿಮೆ ಇದೆ. ಸೊ ಇಲ್ಲಿ ನೋಡ್ಬೋದು ಅಣ್ಣವರ ಪ್ರತಿಮೆ, ಅಪ್ಪುವನ ಪ್ರತಿಮೆಯನ್ನು. ಸೊ ಹಿಂದ್ಗಡೆ ಕಾಣ್ತಿರೋದು ಗಾಜನೂರು ಅವರ ಮನೆ, ಅದು ರಾಜ್ಕುಮಾರ್ ಅವರು ಹುಟ್ಟಿ ಬೆಳೆದಂಥ ಮನೆ ಗಾಜನೂರಿನ ಮನೆ ಅದು. ಆ ಕಡೆ ಅಣ್ಣವರು ನಿಲ್ತಿರೋ ಅಂಥ ಸ್ಟ್ಯಾಚು, ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚು. ತುಂಬಾ ಮಿಸ್ ಮಾಡ್ಕೊತಿದ್ದೀವಿ ಅಪ್ಪು ಸರ್ ನಿಮ್ಮನ್ನು. ನಾವು ನೋಡ್ಬೋದು ಎಲ್ಲ ಕಡೆಯೂ ಅಪ್ಪುವಿನ ನಗುಮುಖದ ಪ್ರತಿಮೆಗಳನ್ನು ಇಟ್ಟಿದ್ದಾರೆ ಇಲ್ಲಿ. ಇದೊಂದು ಕರ್ನಾಟಕದ ಬಾವುಟದ ಒಂದು ಥೀಮ್ ಅಂತ ಹೇಳ್ಬೋದು. ಅದರಿಂದ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ ಒಂದು 2 ಕಲರ್ನ ಥೀಮ್ ಇಟ್ಕೊಂಡು. ಸೊ ಯಾರ್ಯಾರು ಇನ್ನೂ ನೋಡಿಲ್ವೋ, ಸೊ ಬಂದು ನೋಡಿ, ತುಂಬ ಚೆನ್ನಾಗಿದೆ. ನಾವಿಲ್ಲಿ ನೋಡ್ಬೋದು ಪುನೀತ್ ರಾಜ್ಕುಮಾರ್ ಅವರ ನೆಕ್ಸ್ಟ್ ಮೂವಿ ಗಂಧದ ಗುಡಿ ಮೂವಿ ಪೋಸ್ಟರು ಇಲ್ಲಿ ಹಾಕಿದ್ದಾರೆ. ನೋಡೋಣ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಇಲ್ಲಿ ನೋಡ್ಬೋದು ತುಂಬ ಡಿಫ್ರೆಂಟ್ ಆಗಿರೋವಂಥ ಹೂಗಳಿಂದ ಮಾಡಿರೋವಂಥ ಡಿಸೈನ್ ಇದು, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾವಿಲ್ಲಿ ಈ ವಾಲ್ ಮೇಲೆ ನೋಡ್ಬೋದು ಪುನೀತ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಅವರ ಸಾಧನೆಗಳನ್ನು ಮತ್ತು ಅವರು ನೀಡಿರುವಂಥ ಚಿತ್ರರಂಗಕ್ಕೆ ನೀಡಿರುವಂಥ ಕೊಡುಗೆಗಳನ್ನು ಒಂದು ಫೋಟೋ ಗ್ಯಾಲರಿ ಇದನ್ನು ಡಿಸೈನ್ ಮಾಡಿ ತೋರಿಸ್ತಾ ಇದ್ದಾರೆ ಎಲ್ಲರಿಗೂ. ಪುನೀತ್ ರಾಜ್ಕುಮಾರ್ ಅವರ ಹಳೆ ಫೋಟೋಗಳು ಮತ್ತು ರಾಜ್ಕುಮಾರ್ ಅವರ ಹಳೆ ಫೋಟೋಗಳು, ಒಂದು ಆ ಚಿತ್ರಗಳಲ್ಲಿ ಬರುವಂಥ ಒಂದು ಸನ್ನಿವೇಶಗಳ ಫೋಟೋ ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ತೋರಿಸ್ತಿದ್ದಾರೆ ಜನಕ್ಕೆ. ಸೊ ನಾವಿಲ್ಲಿ ನೋಡ್ಬೋದು ಈ ಒಂದು ಗಿಡಗಳನ್ನ ಎಕ್ಸಿಬಿಷನ್ ಅನ್ನೋದನ್ನು ಇಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಸುಮಾರು ಒಂದು ಬೇರೆ ಬೇರೆ ರೀತಿಯ ಗಿಡಗಳು ಇದ್ದಾವೆ, ತುಂಬ ವರ್ಷಗಳ ಗಿಡಗಳು ಇವೆಲ್ಲ. ಇಲ್ಲೆಲ್ಲ ನೋಡ್ಬೋದು ಅಲ್ಲಿ ಮರದ ಕೆಳಗಡೆ ಅಪ್ಪುವನ ಫೋಟೋ ಸಹ ಇಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಬೋದು ನಾವು, ಕಾಣ್ತಾ ಇದೆ ನೀಟಾಗಿ. ನಿಜವಾಗ್ಲೂ ಇದಂತೂ ಗ್ರೇಟ್ ಸ್ಕೆಚ್ ಅಂತಲೇ ಹೇಳ್ಬೋದು. ಒಂದು ಗ್ಲಾಸಲ್ಲಿ ಅಪ್ಪು ಮತ್ತು ರಾಜ್ಕುಮಾರ್ ಅವರ ಪ್ರತಿಮೆ, ಮತ್ತು ಈ ಸೆಂಟ್ರಲ್ಲಿರೋದು ದಾರದಿಂದ ಮಾಡಿರೋವಂಥ ಅಪ್ಪುವಿನ ಪ್ರತಿಮೆ ಇದು. ನಿಜವಾಗ್ಲೂ ಇದು ಮಾಡಿದಂಥವ್ರಿಗೆ ತುಂಬಾ ಥ್ಯಾಂಕ್ಸ್ ರೀ. ಸೊ ನಾವಿಲ್ಲಿ ನೋಡ್ಬೋದು ಪಾರ್ವತಮ್ಮ ರಾಜ್ಕುಮಾರ್, ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನ. ಆ ಮುಖದಲ್ಲಿ ಆ ನಗು ಅನ್ನೋದು ನಿಜಕ್ಕೂ ಒಂದು ಮರೆಯಲಾಗದ ಮಾಣಿಕ್ಯ ಅಂತಲೇ ಹೇಳ್ಬೋದು ಈ ರಾಜ್ಕುಮಾರ್ ಕುಟುಂಬನ. ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ. ಈ ಗೌರ್ಮೆಂಟ್ ಸ್ಕೂಲ್ನ ಥೀಮ್ ಇಟ್ಕೊಂಡು ಪುನೀತ್ ರಾಜ್ಕುಮಾರ್ ಅವ್ರ ಪ್ರತಿಮೆ ಇಟ್ಟು ಇದೊಂದು ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇದು ಅಣ್ಣವರ ಪ್ರತಿಮೆ. ಎಲ್ಲ ಕನ್ನಡಿಗರಿಗೂ ಹಾಯ್ ಅಂತ ಹೇಳ್ತಿದ್ದಾರೆ ಅಣ್ಣವರು. ನೋಡಿ ಎಲ್ಲೆಲ್ಲೂ ನಮ್ಮ ಪುನೀತ್, ನಮ್ಮ ರಾಜ್ಕುಮಾರ್ ಅವರ ಸ್ಟ್ಯಾಚುಗಳು, ಅವರ ಪ್ರತಿಮೆಗಳೇ. ತುಂಬ ನೋಡಲಿಕ್ಕೆ ಸಂತೋಷ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ. ಇದಂತೂ ನಿಜಕ್ಕೂ ಯಾರೂ ಮರೆಯಲಾಗದಂಥ ಮೂವಿ, ಭಕ್ತ ಪ್ರಹ್ಲಾದ ಮೂವಿನ ಥೀಮ್ ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ಅಪ್ಪ ಮಗ ಇಬ್ಬರೂ ನಟಿಸಿರುವಂಥ ಮೂವಿ ಇದು, ತುಂಬ ಒಳ್ಳೆ ಮೂವಿ ಇದು. ಇದಂತೂ ಸೂಪರ್, ಸಖತ್ತಾಗಿದೆ ನೋಡೋಕ್ಕೆ. ಇದೆಲ್ಲ ನೋಡ್ಬೋದು ಹೂವಿನಿಂದ ಮಾಡಿರೋಂಥ ಅಲಂಕಾರ,
ಫ್ಲವರ್ ಶೋ ತುಂಬ ಚೆನ್ನಾಗಿದೆ. ಸೊ ನಾವಿಲ್ಲಿ ನೋಡ್ಬೋದು ಸ್ಯಾನಿಟೈಸ್ ಆಗ್ತಿರೋವಂಥದ್ದು, ಪ್ರತಿ 30 ಸೆಕೆಂಡ್ಸ್ಗೂ ಒಂದೊಂದ್ಸತಿ ಸ್ಯಾನಿಟೈಸ್ ಮಾಡ್ತಾನೆ ಇರ್ತಾರೆ. ಸೊ ಮೇಲೆಯಿಂದ ಆಟೋಮೆಟಿಕ್ ಜನಗಳ ಮೇಲೆ ಬೀಳ್ತಾ ಇರುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು ರಾಜ್ಕುಮಾರ್ ಅವರ ಒಂದು ರಾಜನ ಪಾತ್ರ ಇರುವಂಥ ಒಂದು ಸ್ಟ್ಯಾಚು ದೃಶ್ಯ ಇದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಅಪ್ಪುವಿನ ಫ್ಯಾನ್ ಒಬ್ಬರು ಈ ಒಂದು ನವಧಾನ್ಯಗಳಿಂದ ಮಾಡಿರೋವಂಥ ಅಪ್ಪುವಿನ ಸ್ಟ್ಯಾಚು ತುಂಬ ಚೆನ್ನಾಗಿದೆ. ಸೊ ನಾವಿಲ್ಲಿ ನೋಡ್ಬೋದು ಯಾರೋ ಅಪ್ಪು ಫ್ಯಾನ್ ಒಬ್ಬರು, ಅಪ್ಪು ನಿನ್ನನ್ನು ಹೂತಿಲ್ಲ ಬಿತ್ತಿದ್ದೇವೆ ಅನ್ನೋ ಒಂದು ಹಾಡನ್ನು ಬರೆದಿದ್ದಾರೆ. ಹೌದು, ನಿಜವಾದ ಮಾತೇ ಅದು, ನಾವು ನಿಮ್ಮನ್ನು ಹೂತಿಲ್ಲ ಬಿತ್ತಿದ್ದೇವೆ. ಸೊ ನಾವಿಲ್ಲಿ ನೋಡ್ಬೋದು ರಾಜ್ಕುಮಾರ್ ಅವರ ಕಾರ್ಯಕ್ರಮಗಳ ಒಂದು ಫೋಟೋ ಗ್ಯಾಲರಿ. ಇಲ್ಲಿ ಅಪ್ಪು ಮತ್ತು ಅಣ್ಣವರ ಫೋಟೋ ಗ್ಯಾಲರಿಗಳಿದು. ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆಗಳು, ಮಾಡಿರುವಂಥ ಸಾಧನೆಗಳ ಬಗ್ಗೆ ಈ ಒಂದು ಫೋಟೋ ಗ್ಯಾಲರಿಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ನಾವಿಲ್ಲಿ ನೋಡ್ಬೋದು ಅಣ್ಣವರ ಕಾಮನಬಿಲ್ಲು ಮೂವಿನ ಒಂದು ಯೋಗ ಮಾಡುವಂಥ ಒಂದು ದೃಶ್ಯ ಇದು. ಒಂದು ಕಂಪ್ಲೀಟ್ ಸೆಟಪ್ ಇಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಅಣ್ಣವರ ಬೇಡರ ಕಣ್ಣಪ್ಪ ಮೂವಿಯ ಒಂದು ಥೀಮ್ ಇದು. ಆ ಕಣ್ಣನ್ನು ಕಿತ್ತು ಶಿವನಿಗೆ ಅರ್ಪಣೆ ಮಾಡ್ತಿರೋವಂಥ ದೃಶ್ಯ ಇದು. ನೋಡಿದ್ರೆ ಮೈ ಜುಮ್ ಅನಿಸುತ್ತೆ. ತುಂಬ ಒಳ್ಳೆ ಚೆನ್ನಾಗಿ ಡಿಸೈನ್ ಮಾಡಿ ಒಂದು ಕಂಪ್ಲೀಟ್ ಸೆಟಪ್ನ ಹಾಕಿದ್ದಾರೆ, ಸಖತ್ತಾಗಿದೆ ನೋಡೋಕ್ಕೆ. ಇಲ್ಲಿ ನೋಡ್ಬೋದು ಅಪ್ಪುವಿನ ಇಡೀ ಒಂದು ಲೈಫ್ ಸ್ಟೋರಿನ ಇಲ್ಲಿ ಹಾಕಿದ್ದಾರೆ. ಅವರ ಕಂಪ್ಲೀಟ್ ಚಿತ್ರರಂಗಕ್ಕೆ ನೀಡಿರುವಂಥ ಕೊಡುಗೆಗಳನ್ನ ಈ ಚಿತ್ರಗಳ ಮೂಲಕ ಬಿಡಿಸಿ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಅಣ್ಣವರ ಒಂದು ಲುಕ್, ಜೇಮ್ಸ್ ಬಾಂಡ್ ಮೂವಿದ ಮೇ ಬಿ, ಗೊತ್ತಿಲ್ಲ, ಸಖತ್ತಾಗಿದೆ. ಇಲ್ಲಿ ನೋಡಿ ಅಪ್ಪು ಬಾಲ್ಯನಟನಾಗಿ ಆ್ಯಕ್ಟ್ ಮಾಡಿರುವಂಥ ಮೂವಿ ಬೆಟ್ಟದವು, 1985 ಬಂದಿರುವಂಥದ್ದು. ಇದಕ್ಕೆ ನ್ಯಾಷನಲ್ ಅವಾರ್ಡ್ ಸಹ ಸಿಗುತ್ತೆ ಅಪ್ಪುವಿಗೆ. ಅದರದೊಂದು ಕಂಪ್ಲೀಟ್ ಥೀಮನ್ನು ಇಲ್ಲಿ ಹಾಕಿದ್ದಾರೆ. ನಿಜಕ್ಕೂ ಇವರು ಇಬ್ಬರು ಮಾಡಿರುವಂಥ ಸಾಧನೆಗಳು ಅದ್ಭುತ, ಮತ್ತು ಮರೆಯಲಾಗದ ಮಾಣಿಕ್ಯ ಇವರಿಬ್ಬರೂ ಸಹ. ಎಂದೆಂದಿಗೂ ಕರ್ನಾಟಕದ ಜನತೆ ಯಾವತ್ತಿಗೂ ಇವರಿಬ್ಬರನ್ನ ಮರೆಯೋದಿಲ್ಲ. ನೋಡಿ ಇದೇನೆ ಮುಂಚೆ ಹೇಳ್ದಂಗೆ ಗಾಜನೂರಿನ ಮನೆ ಮುಂದೆ ಇವರ ಇಬ್ಬರ ಪ್ರತಿಮೆಗಳನ್ನ ನಿಲ್ಲಿಸಿದ್ದಾರೆ. ಸೊ ನಾವು ಹೊರಗಡೆ ಬಂದಾದಮೇಲೆ ಒಂದು ಕಡೆ ಪುನೀತ್ ರಾಜ್ಕುಮಾರ್ ಅವ್ರ ಪ್ರತಿಮೆ ನೋಡ್ಬೋದು, ಮತ್ತು ಇನ್ನೊಂದು ಕಡೆ ರಾಜ್ಕುಮಾರ್ ಅವರ ಪ್ರತಿಮೆನ ನೋಡ್ಬೋದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಇದು. ಐ ಲವ್ ಯು ಅಪ್ಪು ಅಂತ ಕನ್ನಡದ ಜನತೆ ಹೇಳ್ತಿರೋವಂಥದ್ದು, ಐ ಮಿಸ್ ಯು ಅಪ್ಪು ಅಂತ ಹೇಳ್ತಿರೋವಂಥದ್ದು ಇದು. ನೋಡಿ ಅವರ ಮುಖದಲ್ಲಿ ಕಾಣುವಂಥ ನಗು, ಆ ತೇಜಸ್ಸು, ಕನ್ನಡ ಜನತೆ ತೋರಿಸಿರುವಂಥ ಪ್ರೀತಿಗೆ ಅವರು ಮಾಡಿರುವಂತಹ ಸಾಧನೆಗಳೇ ಕಾರಣ. ಸೊ ನಾವು ಇನ್ನು ಫ್ಲವರ್ ಶೋ, ಅಪ್ಪುವಿನ ಜ್ಞಾಪಕಾರ್ಥಕವಾಗಿ ಮಾಡಿರುವಂಥ ಫ್ಲವರ್ ಶೋನ ನೋಡ್ಕೊಂಡು ಬಂದಾದಮೇಲೆ ಹೊರಗಡೆ ನಮಗೆ ಒಂದು ಸಣ್ಣ ಪುಟ್ಟ ಸ್ಟಾಲ್ಗಳು ಸಿಗುತ್ತವೆ ನಮಗೆ. ಎಲ್ಲ ಸ್ಟೋರ್ಗಳಲ್ಲೂ ಒಂದೊಂದು ರೀತಿಯ ಒಂದೊಂದು ಪ್ರಾಡಕ್ಟ್ ಸಿಗುತ್ತೆ. ಇದೆಲ್ಲ ಒಂಥರ ಹೋಮ್ಮೇಡ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಸೊ ಒಂದೊಂದು ಸ್ಟೋರು ಒಂದೊಂದು ರೀತಿಯ ಪ್ರಾಡಕ್ಟ್ಸ್ನ ಇಟ್ಟಿದ್ದಾರೆ ಇಲ್ಲಿ, ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು, ತೊಗೊಂಡು ಹೋಗ್ಬೋದು ಮನೆಗೆ. ಸೊ ಯಾರ್ಯಾರಿಗೆ ಓಡಾಡೋದಕ್ಕೆ ಆಗೋದಿಲ್ವೋ ಈ ಗಾಡಿಗೆ 100 ರೂಪಾಯಿ ಕೊಟ್ಟು ಈ ಲಾಲ್ಬಾಗ್ನ ಒಂದು ರೌಂಡನ್ನ ಮಾಡ್ಬೋದು. ಇದು 30-40 ನಿಮಿಷದವರೆಗೂ ಈ ಲಾಲ್ಬಾಗ್ನ ತೋರಿಸ್ತಾರೆ. ಸೊ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಬ್ಯಾಂಗ್ಳೂರಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ.